राज्य नायक अमित शा फुल क्लास तक कड़े वार ऐन बेंगलूरु आगमिसिद्रु आ संदर्भदल्ले राज्य बीजेपी नायक लेफ्ट राइट फुल क्लास तक केंद्र गृह सचिव बीजेपी नायक अमित शा कोर कमिटी सभ्यली हिग्गामुग्गा तराटे तक भारतीय जनता पार्टी राज्य नायक राज्य उस्तुवारी अरुण सिंग सीटी रवि मेले अमित शा गरम राज्य उस्तुवारी आदमे कर्नाटक एष्टु बारी भेटी एष्टु बारी सभे निम्म प्लान आफ् आक्षन ऐन राज्य उस्तुवारी अरुण सिंग अमित शा केळिरो प्रश्ने नानु आरु वर्ष अध्यक्षनागि कर्नाटक के 80 बारी भेटी नीडिद्दे नीवेष्टु बारी कर्नाटक भेटी नीडिदीरि अरुण सिंग अवरिगे प्रश्ने केळिद्रु आदरे अमित शा मातिगे फुल सैलेंट आदरु उस्तुवारी अरुण सिंग इन्नु सीएं बोम्मायि अवरन्नु बिडतारा बोम्मायि अवरिगू कूड अमित शा तराटे तेगेदुकोंडिद्दारे राज्य सरकार मुंदिन कार्य योजना ऐनु अंत प्रश्ने माडिदारे अमित शा मातिगे फुल सैलेंट आगिद्रु मुख्यमंत्री बोम्मायि अमित शा अवर प्रश्नेगे उत्तर नीडदे मौनक्के शरणादरु बोम्मायि मुख्यमंत्री बोम्मायि इन ओक्कलिग समुदाय अवंतु इनू कूड़ा कांग्रेस जेडीएस जो ओक्कलिग समुदाय अवंत बीजेपी जो बर इन कांग्रेस जेडीएस जवर जो अश्वत्थ नारायण नानु सदानंद गौड़ सेरी प्रवास माती अंत सीटी रवि सीटी रवि मातिगे अमित शा सिट्टादरु लंबा बात मत करो अंत सिट्टादरु अमित शा ನೀವೇನ್ ಮಾಡಿದಿರಾ ಹೇಳಿ ನೀವೇನ್ ಮಾಡಿದ್ರಿ ಅನ್ನುವ ಮಾಹಿತಿ ನನ್ನ ಬಳಿ ಇದೆ ಅಂತ ಹೇಳಿ ಸಿಟಿ ರವಿ ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಅಮಿತ್ ಶಾ ಇನ್ನು ಆಸ್ ಯೂಶುವಲ್ ಅಮಿತ್ ಶಾ ಅವರ ಮಾತಿಗೆ ಸಿಟಿ ರವಿ ಗಪ್ಚುಪ್ ಆಗಿದ್ರು ಇನ್ನು ಪಕ್ಷ ಸಂಘಟನೆಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದ್ದಾರೆ ಅಮಿತ್ ಶಾ ಆದರೆ ರಾಜ್ಯ ನಾಯಕರ ಧರ್ಮದ ಸ್ಟೇಟ್ಮೆಂಟ್ ಬಗ್ಗೆ ಅಮಿತ್ ಶಾ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಮೊನ್ನೆ ರಾಜ್ಯಕ್ಕೆ ಆಗಮಿಸಿದಂತ ಸಂದರ್ಭದಲ್ಲಿ ನಾಯಕ ಸಿಟಿ ರವಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉಸ್ತುವಾರಿ ಅರುಣ್ ಸಿಂಗ್ ಇವರೆಲ್ಲರಿಗೂ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಮಿತ್ ಶಾ ಇಲ್ಲಿ ಏನೇನ್ ಆಯ್ತು ಏನೇನ್ ಪ್ರಶ್ನೆಗಳಿತ್ತು ಏನೇನ್ ಉತ್ತರಗಳ ನೀಡಿದ್ರು ರಾಜ್ಯ ನಾಯಕರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ರಾಜಕೀಯ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಗುಡ್ ಮಾರ್ನಿಂಗ್ ಅಮಿತ್ ಶಾ ರಾಜ್ಯಕ್ಕೆ ಬಂದು ಬಹಳಷ್ಟು ಬಿಜೆಪಿ ನಾಯಕರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಾರ್ಯವೈಖರಿಗಳ ಬಗ್ಗೆ ಕೆಲವೊಂದು ತೃಪ್ತಿ ಕೆಲವೊಂದು ಅಸಮಾಧಾನ ಹೊರಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ ಏನೇನ್ ನಡೆಯಿತು ಅಮಿತ್ ಶಾ ಅವರ ಆಗಮನದ ದಿವಸ ನಡೆದಂತ ಕಾರ್ಯಕಾರಿಣಿ ಸಭೆಯಲ್ಲಿ ರಾಘವೇಂದ್ರ ಪ್ರಣತ್ ವೆರಿ ಗುಡ್ ಮಾರ್ನಿಂಗ್ ನಿಮಗೂ ಮತ್ತೆ ಏನಂದ್ರೆ ಮನೆ ಅಮಿತ್ ಶಾ ಅವರು ಏನು ರಾಜ್ಯಕ್ಕೆ ಬಂದಿದ್ರು ರಾಜ್ಯಕ್ಕೆ ಬಂದು ಒಂದು ದಿನಗಳ ಮಟ್ಟಿಗೆ ಭೇಟಿಯನ್ನ ಕೊಟ್ಟು ಹೋಗಿದ್ರು ಇಲ್ಲಿ ಪ್ರಮುಖವಾಗಿ ಬಿಜೆಪಿ ಕಚೇರಿಯಲ್ಲಿ ನಡೆದಂತ ಕೋರ್ ಕಮಿಟಿ ಸಭೆಯಲ್ಲಿ ಅಮಿತ್ ಶಾ ಅವರು ಪಾಲ್ಗೊಂಡಿದ್ರು ಇದರ ಅಜೆಂಡಾ ಇಷ್ಟೇ ಆಗಿತ್ತು ಪಕ್ಷ ಸಂಘಟನೆಯನ್ನ ಯಾವ ಮಟ್ಟಕ್ಕೆ ರಾಜ್ಯದಲ್ಲಿ ಮಾಡಿದ್ದಾರೆ ಮತ್ತೆ ರಾಜ್ಯದಲ್ಲಿ ಏನೇನ್ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇಂಜಿಂಜು ಮಾಹಿತಿಯನ್ನ ಅವತ್ತು ಅಮಿತ್ ಶಾ ಅವರು ಪಡೆದ್ರು ಈ ಸಂದರ್ಭದಲ್ಲಿ ಅವರು ಏನೋ ಅಮಿತ್ ಶಾ ಅವರು ರಾಜ್ಯ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂತಹ ಅರುಣ್ ಸಿಂಗ್ ಅವರ ಮೇಲೆ ಸಾಕಷ್ಟು ಗರಂ ಆಗಿ ಮಾತನಾಡಿರ್ತಕ್ಕಂತಹ ಪ್ರಸಂಗ ನಡೆದಿರ್ತಕ್ಕಂಥದ್ದನ್ನ ನೋಡಬಹುದಾಗಿದೆ ಯಾಕಂದ್ರೆ ಕೆಲವೊಂದಿಷ್ಟು ವಿಷಯಕ್ಕೆ ಸಂಬಂಧಪಟ್ಟಂತೆ ಪಕ್ಷವನ್ನ ಯಾವ ರೀತಿ ಸಂಘಟನೆ ಮಾಡಿದ್ದೀರಾ ಪಕ್ಷವನ್ನ ಯಾವ ರೀತಿ ಬಿಲ್ಡ್ ಮಾಡಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ಅರುಣ್ ಸಿಂಗ್ ಅವರನ್ನ ಪ್ರಶ್ನೆ ಮಾಡಿದಂತಹ ಅಮಿತ್ ಶಾ ಅವರು ನಾನು 6 ವರ್ಷ ಅಧ್ಯಕ್ಷನಾಗಿದ್ದಂತಹ ಸಂದರ್ಭದಲ್ಲಿ ಕರ್ನಾಟಕಕ್ಕೆ 80 ಬಾರಿ ಬಂದಿದ್ದೇನೆ ಹೀಗಾಗಿ ನೀವು ಎಷ್ಟು ಬಾರಿ ಬಂದಿದ್ದೀರಾ ಏನೇನ್ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಆದ್ರೆ ಈ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅರುಣ್ ಸಿಂಗ್ ಅವರಿಂದ ಯಾವುದೇ ರೀತಿಯ ಉತ್ತರ ಸಿಕ್ಕಿಲ್ಲ ಅರುಣ್ ಸಿಂಗ್ ಅವರು ಮೌನಕ್ಕೆ ಶರಣಾಗಿದ್ರು ಈ ವೇಳೆ ಒಕ್ಕಲಿಗ ಸಮುದಾಯದ ಮತಗಳು ನಮಗೆ ಗೊತ್ತಾ ಇಲ್ಲ ಲಿಂಗಾಯತ ಸಮುದಾಯದ ಮತಗಳು ಮಾತ್ರ ನಮ್ಮ ಕಡೆ ಇದಾವೆ ಒಕ್ಕಲಿಗ ಸಮುದಾಯವನ್ನ ನಮ್ಮ ಕಡೆ ಸೆಳ್ಕೊಳ್ಳೋದಕ್ಕೆ ನಾವು ವಿಫಲವಾಗಿದೀವಿ ಅನ್ನೋ ಮಾತನ್ನ ಹೇಳಿದ್ರು ಈ ವೇಳೆ ಸಿಟಿ ರವಿ ಅವರು ನಾವು ಅಶ್ವತ್ಥ ನಾರಾಯಣ ಮತ್ತೆ ಸದಾನಂದ ಗೌಡರು ರಾಜ್ಯ ಪ್ರವಾಸವನ್ನ ಮಾಡಬೇಕಂತ ಇದೀವಿ ಅನ್ನೋ ಮಾತನ್ನ ಹೇಳಿದಂತ ಸಂದರ್ಭದಲ್ಲಿ ನೀವು ಏನೇನ್ ಮಾಡಿದ್ದೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು ನೀವು ಸುಮ್ಮನೆ ಪೂರಿ ಅನ್ನೋ ಒಂದು ಮಾತನ್ನ ಸಹ ಹೇಳಿದ್ದಾರೆ ಅಂತ ಸಹ ಹೇಳಲಾಗುತ್ತೆ ಇದು ಬಿಜೆಪಿಯ ಆಪ್ತ ವಲಯಗಳಲ್ಲಿ ಕೇಳಿ ಬಂದಿರತಕ್ಕಂತ ಮಾತು ಒಟ್ಟಿನಲ್ಲಿ ಇದೇ ವೇಳೆ ಸಿಎಂ ಬೊಮ್ಮಾಯಿ ಅವರಿಗೂ ಸಹ
ತೆಗೆದುಕೊಂಡಿರ್ತಕ್ಕಂಥದ್ದು, ಸರ್ಕಾರದ ಮುಂದಿನ ಯೋಜನೆಗಳೇನು, ನಿಮ್ಮ ಕಾರ್ಯತಂತ್ರ ಏನು, ನೀವು ಯಾವ ರೀತಿ ಚುನಾವಣೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರೋ ಅನ್ನೋ ಬಗ್ಗೆ ಸಹ ಪ್ರಶ್ನೆಯನ್ನು ಮಾಡಿದ್ದಾರೆ. ಆದ್ರೆ ಯಾವುದಕ್ಕೂ ಸಹ ಉತ್ತರವನ್ನ ಸಿಎಂ ಅವರು ಸಹ ಕೊಟ್ಟಿಲ್ಲ. ಅದೇ ರೀತಿ ಪಕ್ಷ ಸಂಘಟನೆ ಬಗ್ಗೆ ಏನೋ ತೃಪ್ತಿಯನ್ನು ವ್ಯಕ್ತಪಡಿಸಿದ್ರು ಸಹ ಅಮಿತ್ ಶಾ ಅವರು. ಆದ್ರೆ ಇತ್ತೀಚೆಗೆ ನಡೆದಂತಹ ಕೆಲವೊಂದಿಷ್ಟು ಧರ್ಮದ ವಿಚಾರವಾಗಿ ನಡೆದಂತಹ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳೇನಿವೆ, ಅದರಲ್ಲಿ ಕೆಲವೊಂದಿಷ್ಟು ರಾಜ್ಯ ನಾಯಕರ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಿರ್ತಕ್ಕಂಥದ್ದು, ಕೆಲವೊಂದಿಷ್ಟು ನಾಯಕರು ಹಿಂದೂ ಅಜೆಂಡಾವನ್ನೇ ಸಮರ್ಥಿಸಿಕೊಂಡ್ರೆ, ಕೆಲವೊಂದಿಷ್ಟು ನಾಯಕರು ಯಾವುದೇ ರೀತಿಯ ಮಾತುಕತೆಯನ್ನು ಆಡದೆ ಮೌನಕ್ಕೆ ಶರಣಾಗಿದ್ರು, ಆ ಮೌನಕ್ಕೆ ಶರಣಾಗಿರೋದ್ರ ಬಗ್ಗೆನೂ ಸಹ ಸಾಕಷ್ಟು ಅತೃಪ್ತಿಯನ್ನ ಅಮಿತ್ ಶಾ ಅವರು ವ್ಯಕ್ತಪಡಿಸಿದ್ರು ಅಂತ ಸಹ ಹೇಳಲಾಗುತ್ತೆ. ಒಟ್ಟಿನಲ್ಲಿ ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಕ್ಲಾಸ್ಗಳನ್ನು ತೆಗೆದುಕೊಂಡೇ ಅವರು ಹಿಂದಿರುಗಿತಕ್ಕಂಥದ್ದು. ಪ್ರಣವ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.